ಶ್ರೀಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಶ್ರೀರಾಮನವಮಿಯಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭವಾದ ಜಾತ್ರಾ ಮಹೋತ್ಸವವು ಬುಧವಾರ ಶ್ರೀದೇವರ ಪುಷ್ಪರಥೋತ್ಸವ ಹಾಗೂ ಗುರುವಾರ ಮಹಾಸ್ಯಂದನ ಬ್ರಹ್ಮರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು. ಶ್ರೀಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಮಾರುತಿ ಗುರುಜಿಯವರ ದಿವ್ಯ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಜಾತ್ರಾ ಮಹೋತ್ಸವವು ಆಯೋಜನೆಗೊಂಡು March 30 ರಾಮನವಮಿ, March 31 April 1 ಹಾಗೂ 2 ಶರಾವತಿ ಕುಂಭ, April 5 ಶ್ರೀದೇವರ ಪುಷ್ಪರಥೋತ್ಸವ ಹಾಗೂ April 6 ಶ್ರೀದೇವರ ಬ್ರಹ್ಮರಥೋತ್ಸವ, ಅದೇ ದಿನ ಸಾಯಂಕಾಲ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಲಂಕಾ ದಹನ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮಗಳು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಾಂಗವಾಗಿ ನೆರವೇರಿದವು. ಜಾತ್ರಾರಂಭದಿಂದಲೂ ಶ್ರೀಕ್ಷೇತ್ರ ಬಂಗಾರಮಕ್ಕಿ ತಳಿರು ತೋರಣ ಪತಾಕೆ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಪ್ರತಿನಿತ್ಯ ಸಹಸ್ರಾರು ಭಕ್ತರು ಶ್ರೀದೇವರ ದರ್ಶನವನ್ನು ಪಡೆದು ವಿವಿಧ ಸೇವೆಗಳನ್ನು ಸಲ್ಲಿಸಿದರು. March 30 April 7 ಮುಂಜಾನೆಯವರೆಗೆ ನಿರಂತರವಾಗಿ ಭಜನಾ ಸೇವೆ ನೆರವೇರಿತು. ಶರಾವತಿ ಕುಂಭ ಹಾಗೂ ಶರಾವತಿ ಆರತಿ ಕಾರ್ಯಕ್ರಮಗಳಲ್ಲಿ ರಾಜ್ಯ ಹಾಗೂ ಹೊರರಾಜ್ಯಗಳ ಸಾಧು ಸಂತರು ಭಾಗವಹಿಸಿದ್ದರು. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾ ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಮ ಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್.